ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ ಒಂದು ವರ್ಷದಿಂದ ಸರಿಸುಮಾರು 250ಕ್ಕೂ ಹೆಚ್ಚು ವಿಡಿಯೋಗಳನ್ನ ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಕಾನೂನಿನ ತಿಳುವಳಿಕೆ, ಅರಿವು, ಜಾಗೃತಿ ಮೂಡಿಸುವ ಸಲುವಾಗಿ ವಿಷಯಗಳನ್ನ ನಾನು ಹೇಳ್ತಾ ಬಂದಿದ್ದೇನೆ. ಮಾಹಿತಿಯನ್ನ ಸಾರ್ವಜನಿಕ ಹಿತಾಸಕ್ತಿಗೆ ಅನುಗುಣವಾಗಿ ನೀಡ್ತಾ ಬಂದಿದ್ದೇನೆ. ಕಳೆದ ಎರಡು ಸಂಚಿಕೆಗಳಿಂದ ಬೇಲ್ಗೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನ ನೀಡ್ತಾ ಬಂದಿದ್ದೇನೆ. ಸೊ ಹಿಂದಿನ ಸಂಚಿಕೆಗಳಲ್ಲಿ ಬೇಲ್ ಅಂದ್ರೆ ಏನು, ಬೇಲಿನ ಪರಿಕಲ್ಪನೆ ಯಾಕೆ ಬಂತು ಅಂತ ತಿಳಿಸ್ದೆ. ನಂತರ 436 ಸಿಆರ್ಪಿಸಿ ಬಗ್ಗೆ ಮಾತಾಡಿದೆ. ಇವತ್ತು 437 ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಸೊ ಯಾರಿಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಬೇಲ್ಗೆ ಅಂತಂದ್ರೆ ಎಲ್ಲ ವಿಡಿಯೋಗಳನ್ನ ನೋಡಬೇಕಾಗುತ್ತೆ. ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇರೋದಾದ್ರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ವಿಡಿಯೋವನ್ನ ನೋಡ್ತಾ ಇರಿ. ಇನ್ನು ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನನ್ನನ್ನು ಏನಾದರೂ ಸಂಪರ್ಕಿಸಬೇಕಾಗಿದೆ ಆದಲ್ಲಿ ಫೋನ್ ಮುಖಾಂತರನೂ ಕೂಡ ನೀವು ಕನ್ಸಲ್ಟೇಷನ್ ಫೀ ಪೇ ಮಾಡಿ ಕನ್ಸಲ್ಟೇಷನ್ನ ಪಡ್ಕೊಳ್ಬಹುದು. ಲೀಗಲ್ ಕನ್ಸಲ್ಟೇಷನ್ ಸಲಹೆಗಳನ್ನು ಪಡ್ಕೊಳ್ಬಹುದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ಮತ್ತು ಆ ನಂಬರಲ್ಲೇ ನಾನು ವಾಟ್ಸಪ್ಪಲ್ಲಿ ಕೂಡ ಇದ್ದೇನೆ. ಆಫೀಸ್ ಲೊಕೇಶನ್ನ ಪಡ್ಕೊಂಡು ನೀವು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯ ಹಿಂಬದಿ ನನ್ನ ಕಚೇರಿ ಇರುತ್ತೆ, ಬಂದು ಭೇಟಿ ಮಾಡಬಹುದು. ಮತ್ತು ಕಾನೂನಿನ ಸಮಸ್ಯೆಗಳಿದ್ದರೆ ಪರಿಹರಿಸಿಕೊಳ್ಳಬಹುದು. ಮತ್ತು ಯಾವುದೇ ರೀತಿಯಾದಂತಹ ಕೇಸುಗಳನ್ನು ಮೊಕದ್ದಮೆಗಳನ್ನು ಕೊಡೋದಿದ್ರೂ ಕೂಡ ಬಂದು ಭೇಟಿ ಮಾಡಬಹುದು. ಮತ್ತು ಏನೋ ನೀವು ಸಮಸ್ಯೆಗೆ ಪರಿಹಾರವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ನಾನು ಇವತ್ತಿನ ವಿಚಾರಕ್ಕೆ ಬಂದುಬಿಡ್ತೇನೆ ನೇರವಾಗಿ. ನೋಡಿ, ಸೆಕ್ಷನ್ CRPC 437 ಇದು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತು ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಾನು ಈಗಾಗಲೇ ತಿಳಿಸಿದ ಹಾಗೆ 437 ಬಂದು ಕಾಗ್ನಿಸಬಲ್ ಅಫೆನ್ಸ್ ಆಗುತ್ತೆ, ಅಂದರೆ ಸಂಜ್ಞೇಯ ಅಪರಾಧ ಆಗುತ್ತೆ. ಅಂದರೆ 3 ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷಿಸಲ್ಪಡುವಂತಹ ಅಪರಾಧಗಳು, ಅಂದರೆ 3 ರಿಂದ 10 ವರ್ಷಗಳವರೆಗೂ, ಅಂದರೆ 10 ವರ್ಷಗಳಿಗೂ ಮೇಲ್ಪಟ್ಟದ್ದು ಕೂಡ ನಾವು ಕೇಳಬಹುದಾಗಿದೆ. ಆದರೆ ಏನು 437 ಅಲ್ಲಿ ಕೆಲವು ವಿಚಾರಗಳಿಗೆ ಸೀಮಿತ ಮಾಡಿ ನಾನು ಇವತ್ತು ಇಲ್ಲಿ ಹೇಳ್ತೇನೆ. ಅದೇನಪ್ಪ ಅಂತ ಹೇಳಿದ್ರೆ, ನೋಡಿ, ಈ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಲ್ಲಿ 10 ವರ್ಷಗಳಿಗಿಂತ ಮೇಲ್ಪಟ್ಟಂತಹ ಏನು ಪ್ರಕರಣಗಳನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ದಾಖಲು ಮಾಡಬಹುದಾ ಅಂತ ಹೇಳಿದ್ರೆ, ಕೆಲವು ಗಂಭೀರವಾದಂತಹ ಪ್ರಕರಣಗಳಿದ್ದಿದ್ದೆ ಆದಲ್ಲಿ ಅಥವಾ ಅದು ಬಹಳ ಸೆನ್ಸೇಷನಲ್ ಆಗಿದ್ದರೆ, ಬಹಳ ನ್ಯೂಸ್ ಆಗಿದ್ರೆ, ಬ್ರೇಕಿಂಗ್ ನ್ಯೂಸ್ ಆಗಿದ್ರೆ, ಅಥವಾ ಅದು ಸಮಾಜದ ಮೇಲೆ ಬಹಳ ಒಂದು ಇಂಪ್ಯಾಕ್ಟನ್ನು ಕೊಡುವಂತಹ ಏನೋ ಪ್ರಕರಣ ಆಗಿದ್ರೆ 10 ವರ್ಷಗಳಿಗೂ ಮೇಲ್ಪಟ್ಟು ಅಥವಾ ಜೈಲುವಾಸ, ಜೀವಾವಧಿ ಶಿಕ್ಷೆಯಾಗುವಂತಹ, ಅಂದರೆ ಲೈಫ್ ಇಂಪ್ರಿಸಾನ್ಮೆಂಟ್ ಅಂತ ನಾವೇನು ಕರಿತೇವೆ, ಆ ಥರದ್ದೇನಾದರೂ ಪ್ರಕರಣಗಳಾಗಿದ್ದರೆ ಮ್ಯಾಜಿಸ್ಟ್ರೇಟ್ಗಳಿಗೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಿಗೆ ಹೋಗುವ ಬದಲು ನೇರವಾಗಿ ಸೆಷನ್ ಕೋರ್ಟ್ಗಳಿಗೆ ಹೋಗುವುದು ಸೂಕ್ತ ಹಾಗೂ ಒಳ್ಳೆಯದು ಎಂಬುವಂತಹ ಒಂದು ವಿಚಾರವನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ 10 ವರ್ಷಗಳಿಗೆ ಮೇಲ್ಪಟ್ಟಂತಹ ಪ್ರಕರಣಗಳ ಬಗ್ಗೆ ತೀರ್ಮಾನ ಕೊಡಲಿಕ್ಕೆ ಮತ್ತು ಬೇಲ್ ಕೊಡಲಿಕ್ಕೆ ಏನೋ ಸಾಧ್ಯತೆ ಇಲ್ಲವಾ ಅಂತ ಹೇಳಿದ್ರೆ ಖಂಡಿತ ಇದೆ. ಆದರೆ ಆ ಒಂದು ಜುಡಿಷಿಯಲ್ ಡಿಸಿಪ್ಲಿನ್ ಅಂತ ನಾವೇನು ಕರಿತೇವೆ, ಅದರ ಪ್ರಕಾರ ಒಂದು ಟ್ರಯಲ್ ಆ್ಯಂಡ್ ಎರರ್ ಅನ್ನೋ ಥರದಲ್ಲಿ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಆದಷ್ಟು ಅದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗಬಾರ್ದು. 10 ವರ್ಷಗಳಿಗೆ ಮೇಲ್ಪಟ್ಟದ್ದೇನಾದ್ರೂ ಇದ್ದರೆ, ಗಂಭೀರ ಪ್ರಕರಣಗಳಾಗಿದ್ದರೆ, ಅದನ್ನು ಸೆಷನ್ ಕೋರ್ಟ್ಗೆ ನೀಡಬೇಕು ಅನ್ನೋದು ಕೂಡ ಒಂದು ಪದ್ಧತಿ ರೂಢಿಯಾಗಿ ಕೂಡ ಬಂದಿದೆ ಅನ್ನುವಂತಹ ವಿಚಾರವನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ದೇರ್ ಇಸ್ ನೋ ಹಾರ್ಡ್ ಕೋರ್ ರೂಲ್, ಮ್ಯಾಜಿಸ್ಟ್ರೇಟ್ಗೆ ಹೋಗಲೇಬಾರ್ದು ಅಂತೇನಿಲ್ಲ. ಆದರೆ ಈ ರೀತಿಯಾದಂತಹ ಒಂದು ಜುಡಿಷಿಯಲ್ ಡಿಸಿಪ್ಲಿನ್ ಅನ್ನೋದು ಮಾಡ್ಕೊಂಡು ಬಂದಿದ್ದಾರೆ ಎಂಬುವಂತಹ ವಿಚಾರವನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಅಲ್ಲಿ ಹೋಗಿ ರಿಜೆಕ್ಟ್ ಮಾಡಿ ಸೆಷನ್ಗೆ ಹೋಗೋ ಬದಲು ಡೈರೆಕ್ಟಾಗಿ ಯು ಕ್ಯಾನ್ ಅಪ್ರೋಚ್ ಯುನೋ ಟು ದ ಸೆಷನ್ ಕೋರ್ಟ್ ಇಫ್ ಇಟ್ ಇಸ್ ಅಬೌಟ್ 10 ಇಯರ್ಸ್ ಇಂಪ್ರಿಸಾನ್ಮೆಂಟ್, ಮತ್ತು ಅಥವಾ ಲೈಫ್ ಇಂಪ್ರಿಸಾನ್ಮೆಂಟ್, ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನೋದೇನಿರುತ್ತೋ ಅದಕ್ಕೆ ನೀವು ಸೆಷನ್ ಕೋರ್ಟ್ಗೆ ಡೈರೆಕ್ಟಾಗಿ ಹೋಗ್ಬೋದು ಎಂಬುವಂಥ ವಿಚಾರವನ್ನು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಈಗ ನೋಡಿ, ಈಗಾಗಲೇ ನಾನು ಹೇಳಿದಾಗೆ ಈ ಒಂದು ಸಂಜ್ಞೇಯ ಅಪರಾಧಗಳು, ಕಾಗ್ನಿಸಬಲ್ ಅಫೆನ್ಸ್, ಇದು ಕೇವಲ ಒಬ್ಬ ವ್ಯಕ್ತಿಯ ವಿರುದ್ಧ ಮಾಡುವಂತಹ ಒಂದು ಆರೋಪ ಆಗಿರೋದಿಲ್ಲ. ಯಾಕಂದರೆ ಆ ಒಂದು ಅಪರಾಧದ ಪ್ರಮಾಣ ಮತ್ತು ಪರಿಗಣನೆ ಯಾವ ರೀತಿಯಲ್ಲಿರುತ್ತೆ ಅಂತಂದರೆ, ಇದು ಸರ್ಕಾರದ ವಿರುದ್ಧವಾಗಿಯೂ ಕೂಡ ಆಗಿರುತ್ತೆ. ಸರ್ಕಾರಕ್ಕೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಸರ್ಕಾರದ ಕರ್ತವ್ಯ ಆಗಿದೆ, ಮತ್ತು ಅದನ್ನು ಕಾಪಾಡಬೇಕಾಗತ್ತೆ. ಆದ್ದರಿಂದ ಯಾವುದೋ ಒಂದು ಕ್ರೈಮ್ ನಡೆದಾಗ ಅದು ಕೇವಲ ಒಬ್ಬ ವ್ಯಕ್ತಿಯ ವಿರುದ್ಧ ನಡೆದಂತಹ ಒಂದು ಘಟನೆ ಅಲ್ಲ.
ಉದಾಹರಣೆಗೆ ನೋಡಿ, ಹೈವೇ ನಲ್ಲಿ ಹೋಗ್ತಾ ಇರ್ತೀವಿ, ಕಾರನ್ನ ಸ್ಟಾಪ್ ಮಾಡ್ತಾರೆ, ಸ್ಟಾಪ್ ಮಾಡಿಬಿಟ್ಟು ಏನೋ ಕೆಳಗಡೆ ಇಳಿಸೋದು ಮತ್ತೆ ದರೋಡೆ ಮಾಡೋದು ಈ ತರದೆಲ್ಲ ಮಾಡಿದಾಗ ಏನಾಗುತ್ತೆ, ಅದು ಕೇವಲ ಆ ವ್ಯಕ್ತಿಗೆ ಅಲ್ಲಿ ಹಾನಿ ಆಯಿತು ಅಥವಾ ನಷ್ಟ ಉಂಟಾಯಿತು ಅಂತ ಅಂದ್ರೂ ಕೂಡ ಅದು ಅದರಿಂದ ಇನ್ನುಳಿದ ಒಂದು ಪ್ರಜೆಗಳಿಗೆ ಅಥವಾ ನಾಗರಿಕರಿಗೆ ಅದು ಭಯದ ವಾತಾವರಣವನ್ನು ಹುಟ್ಟಿಸುತ್ತೆ ಮತ್ತೆ ಅದರಿಂದ ಸಾಕಷ್ಟು ನಾಗರಿಕರಿಗೆ ಹಾನಿಯಾಗುತ್ತೆ, ತೊಂದರೆ ಆಗುತ್ತೆ. ಮತ್ತೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಮತ್ತು ನಿರ್ಭೀತಿಯಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಆಗಿರೋದರಿಂದ ಇದು ಸರ್ಕಾರದ ವಿರುದ್ಧ ಅಂದರೆ ಸರ್ಕಾರಗಳು ಮಾಡಿರುವಂತಹ ಕಾನೂನುಗಳನ್ನು ಇವರು ಧಿಕ್ಕರಿಸಿ ನಡೆದಾಗ ಅದು ಸರ್ಕಾರಕ್ಕೆ ಎಸಗುವಂತಹ ಒಂದು ಏನೋ ಪ್ರಮಾದ. ಆದ್ದರಿಂದ ಇದು ಸರ್ಕಾರದ ವಿರುದ್ಧ ನಡೆಸಿದಂತಹ ಒಂದು ಪ್ರಕರಣ ಅಂತಾನೆ, ಸರ್ಕಾರವೇ ಅದನ್ನು ನಡೆಸುತ್ತೆ. ಆದ್ದರಿಂದ ಇದು ಹೇಗಪ್ಪ ಅಂತ ಹೇಳಿದ್ರೆ, ಇಂತಹ ಒಂದು ಪ್ರಕರಣಗಳಲ್ಲಿ ಇನ್ಫ್ಯಾಕ್ಟ್ ಪೊಲೀಸ್ನವರು ಎಫ್ ಐ ಆರ್ ಮಾಡೋದ್ರಿಂದ ಪೊಲೀಸ್ನವರೇ ಕಂಪ್ಲೇಂಟ್ ಆಗಿರ್ತಾರೆ. ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೋ ಅವರು ಇನ್ಫಾರ್ಮೆಂಟ್ ಮಾಹಿತಿ ನೀಡುವಂಥವರು ಆಗಿರ್ತಾರೆ. ಸೊ ಅದರಿಂದ ಸರ್ಕಾರಕ್ಕೆ ಜವಾಬ್ದಾರಿಗಳು ಕೂಡ ಇರುತ್ತೆ. ಇಂತಹ ಒಂದು ಪ್ರಕರಣಗಳಲ್ಲಿ ಕೆಲವೊಮ್ಮೆ ಮ್ಯಾಜಿಸ್ಟ್ರೇಟ್ ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ನೋಡಿ ಅಳೆದು ತೂಗಿ ಆ ಒಂದು ಪ್ರತ್ಯೇಕ ಆ ಒಂದು ಮೊಕದ್ದಮೆಗಳು ಯಾವ ರೀತಿಯಾಗಿದೆ, ಅದರ ಸ್ವಭಾವ ಏನು, ನೇಚರ್ ಏನು ಎಂಬುದನ್ನು ಕೂಡ ಅವರು ಪರಿಗಣಿಸಬೇಕಾಗುತ್ತದೆ. ಸೊ ಕೋರ್ಟ್ಗೆ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಎಂಬುದು ಇದ್ದೇ ಇರುತ್ತೆ. ಕೆಲವೊಮ್ಮೆ ಯಾವ ಯಾವ ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ ಅಂತ ಹೇಳಿದ್ರೆ, ಪರ್ಸನಲ್ ಇಂಜುರಿ ಬೈ ಪರ್ಸನ್ ಅಂದರೆ ಯಾರು ಅಕ್ಯೂಸ್ಡ್ ಇರ್ತಾನಲ್ಲ ಆತನು ಅಪಾಧಿತನಿಂದ ಯಾವ ರೀತಿಯ ಯಾವ ಪ್ರಮಾಣದ ಒಂದು ನಷ್ಟ ಅಥವಾ ಇನ್ನು ಕೃತ್ಯ ಕುಕೃತ್ಯ ಅಂತಲೇ ನಾವು ಕರಿಬೇಕಾಗತ್ತೆ. ಸೊ ಅದು ಎಸಗಿದ್ದಾನೆ ಎಂಬುದನ್ನು ಮೊದಲು ಕೋರ್ಟ್ ಮನವರಿಕೆ ಮಾಡಿಕೊಳ್ಬೇಕಾಗತ್ತೆ. ಅದಾದ ನಂತರ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ವಿಕ್ಟಿಮ್ ಅಂದರೆ ಅವರ ಕಂಡೀಷನ್ ಏನಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅಂದರೆ ಯಾರು ಹಾನಿಗೆ ಒಳಗಾಗಿರ್ತಾನೋ, ನೋಡಿ ಉದಾಹರಣೆಗೆ ಒಂದು ರೇಪ್ ಕೇಸ್ ಅಂತ ಹೇಳ್ಬೋದು, ಎಲ್ಲ ರೇಪ್ ಕೇಸ್ಗಳೂ ಕೂಡ ಆ ಒಂದು ಪ್ರಮಾದ ಅಥವಾ ಆ ಒಂದು ಪರಿಗಣನೆ ಸೆನ್ಸೇಷನಲ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಆಗಿರೋದಿಲ್ಲ. ಈಗ ಉದಾಹರಣೆಗೆ ಒಂದು ನಿರ್ಭಯ ಒಂದು ಪ್ರಕರಣವನ್ನು ನಾವು ತೆಗೆದುಕೊಂಡಾಗ ಅದು ಬಹಳ ಗಂಭೀರವಾದಂತಹ ಪ್ರಕರಣ ಆಗಿತ್ತು. ಅದರಲ್ಲಿ ಸಾಕಷ್ಟು ಜನರ ಒಂದು ಎಮೋಷನ್ಸ್ಗಳು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿತ್ತು, ಭಾವನೆಗಳು ಇನ್ವಾಲ್ವ್ಮೆಂಟ್ ಆಗಿತ್ತು, ಜುಡಿಷಿಯಲ್ ಸಿಸ್ಟಮಿನ ಬಗ್ಗೆ ನಂಬಿಕೆಯನ್ನು ಹುಟ್ಟಿಸುವಂತಹ ಒಂದು ಪ್ರಕ್ರಿಯೆಗಳಾಗಿತ್ತು, ಮತ್ತು ಸಾಕಷ್ಟು ಜನರು ಆ ಒಂದು ಪ್ರಕರಣದಲ್ಲಿ ಭಾಗಿಯಾದಂತಹ ಆರೋಪಿಗಳ ಮೇಲೆ ಏನೋ ಸಾಕಷ್ಟು ಕೋಪ ಇತ್ತು. ಇಂತಹ ಒಂದು ಟೈಮ್ಗಳಲ್ಲಿ ಸಂದರ್ಭಗಳಲ್ಲಿ ಮತ್ತು ಆಕೆಗೆ ಆದಂತಹ ಒಂದು ಕುಕೃತ್ಯದ ಒಂದು ಪ್ರಮಾದ ಏನು, ಪರಿಮಾಣ ಏನು, ಏನು ಮ್ಯಾಗ್ನಿಟ್ಯೂಟ್ ಅಂತ ನಾವೇನು ಕರಿತೇವೆ ಅದು ಏನು ಎಂಬುದನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಆಕೆಗೆ ಮತ್ತು ಆತನಿಗೆ ಆದಂತಹ ಹಾನಿ ಎಂಬುದೇನು ಎಂಬುದನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಮತ್ತು ನಂತರ ಒಂದು ಸೇಫ್ಟಿ ಆಫ್ ದಿ ಸ್ಟೇಟ್, ಸರ್ಕಾರದ ಒಂದು ರಕ್ಷಣೆಗಾಗಿ, ಅಂದರೆ ಅವರು ಮಾಡ್ತಕ್ಕಂಥದ್ದು ಶಾಂತಿ ಸುವ್ಯವಸ್ಥೆಯನ್ನು ಮಾಡಲಿಕ್ಕೆ, ಆದ್ದರಿಂದ ಅವರಿಗೂ ಕೂಡ ಸುಖ ಸುಮ್ಮನೆ ಏನೋ ತೊಂದರೆಗಳನ್ನು ಮಾಡುವುದಾಗಲಿ ಅಥವಾ ಏನೋ ಸುಖ ಸುಮ್ಮನೆ ಬೇಲ್ಗಳನ್ನು ಕೊಟ್ಟು ಕಳಿಸ್ಬಿಡೋದಾಗಲಿ ಸರ್ಕಾರಕ್ಕೆ ಕೂಡ ತೊಂದರೆ ಆಗುವಂತಹ ರೀತಿಯಲ್ಲಿ ನಡ್ಕೊಳ್ಳಬಾರದು. ಮತ್ತು ಪೊಲೀಸ್ನವರಿಗೂ ಕೂಡ ಒಂದು ಅವರ ಕರ್ತವ್ಯವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಎಂಬುವಂತಹ ಒಂದು ಅಂಶವನ್ನು ಕೂಡ ಕೋರ್ಟ್ ಗಣನೆಗೆ ತಗೊಳ್ಬೇಕಾಗತ್ತೆ. ನಂತರ ಏನೋ ಪ್ರೊಟೆಕ್ಷನ್ ಆಫ್ ಆನ್ ಅಕ್ಯೂಸ್ಡ್ ಅಂದರೆ ಅಪಾದಿತನ ಒಂದು ಹಿತವನ್ನು ಕೂಡ ಗಣನೆಗೆ ತಗೊಳ್ಬೇಕಾಗತ್ತೆ. ಅಂದರೆ ಸುಖ ಸುಮ್ಮನೆ ಒಂದು ಆರೋಪ ಮಾಡಿದಾಗ ಯಾವುದೇ ರೀತಿಯಾದಂತಹ ಪ್ರೈಮಾಫೇಸಿ ಇಲ್ಲದಿದ್ದಾಗ ಆರೋಪಿಯ ಒಂದು ಸ್ಥಾನವನ್ನು ಆತನ ಒಂದು ಹಿನ್ನೆಲೆಯನ್ನು ಪರಿಗಣಿಸಿ ಆತನಿಗೂ ಸಲ್ಲಬೇಕಾದಂತಹ ಒಂದು ನ್ಯಾಯವನ್ನು, ಸ್ವಾತಂತ್ರ್ಯವನ್ನು, ಆತನ ಹಕ್ಕನ್ನು ಪರಿಗಣಿಸಿ ಕೊಡಬೇಕಾಗುತ್ತೆ. ಈ ಎಲ್ಲ ಅಂಶಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ಮಾಡಬೇಕಾಗುತ್ತೆ. ಆದ್ದರಿಂದ ಸೊ ಇಲ್ಲಿ ಒಂದು ಏನೋ 10 ವರ್ಷಗಳು ಅಥವಾ ನಾವೇನು ಹೇಳ್ತೀವಿ 3 ಇಯರ್ಸ್ to 10 ಇಯರ್ಸ್ ಅಂತ ನಾವೇನು ಕರಿತೀವಿ, ಇದೆಲ್ಲ ಒಂದು ದೊಡ್ಡ ಗಂಭೀರವಾದಂತಹ ಪ್ರಕರಣಗಳಾಗಿರುತ್ತೆ. ಇಂತಹ ಪ್ರಕರಣಗಳಲ್ಲಿ ಬೇಲ್ ಮ್ಯಾಟ್ರನ್ನ ನಾವು ಡೀಲ್ ಮಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಏನೋ ಸಂಗ್ರಹ ಮಾಡಬೇಕಾಗತ್ತೆ. ಮತ್ತು ಇರ್ತಕ್ಕಂತಹ ಸಾಕ್ಷ್ಯಾಧಾರಗಳು ಏನೇನಿದ್ದಾವೆ, ಅದರ ನೇಚರ್ ಏನು, ಅದರ ಒಂದು ಮ್ಯಾಗ್ನಿಟ್ಯೂಟ್ ಏನು ಅಂತಂದರೆ, ಅವು ಕೇವಲ ಒಮ್ಮೆ ನಾವು ನೋಡಿ ಕಾನೂನು ತಿಳಿದುಕೊಂಡ್ರೆ ಸಾಕಾಗೋದಿಲ್ಲ. ಅಂದರೆ ನಾಟ್ ಜಸ್ಟ್ ಲುಕ್ ಅಟ್ ದ ಲಾ, ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದ ಸೊಸೈಟಿ,
ಅದರ ಮೇಲೆ ಸಮಾಜಕ್ಕೆ ಆಗ್ತಕ್ಕಂತಹ ಒಂದು ಪ್ರಭಾವ ಏನು ಎಂಬುದನ್ನು ಕೂಡ ನಾವು ಅರಿತುಕೊಂಡಿರಬೇಕಾಗತ್ತೆ. ಬೇಲ್ ಮ್ಯಾಟರ್ನ ಡೀಲ್ ಮಾಡುವಾಗ ಮ್ಯಾಗ್ನಿಟ್ಯೂಟ್ ಆಫ್ ದಿ ಮ್ಯಾಟರ್, ಅಂದರೆ ಅದರ ಪರಿಮಾಣ, ಗಾತ್ರ, ಅದರ ಏನೋ ಪ್ರಭಾವ, ಪ್ರಖರತೆ ಏನು ಎಂಬುದನ್ನು ಕೂಡ ಅರ್ಥ ಮಾಡಿಕೊಂಡಿರಬೇಕು ಒಬ್ಬ ವಕೀಲನಾದಂಥವನು. ಜೊತೆಗೆ ಅದರ ಒಂದು ಪವಿತ್ರತೆ, ಚಾಸಿಟಿ ಆಫ್ ದಿ ಎಲಿಗೇಷನ್, ಅಂದರೆ ಅದರಲ್ಲಿರ್ತಕ್ಕಂತಹ ಆರೋಪದ ಪರಿಶುದ್ಧತೆ ಏನು, ಅದರಲ್ಲಿ ಕಲುಷಿತ ಇದೆಯಾ ಅಥವಾ ಅದರಲ್ಲಿ ಏನಾದರೂ ದುಷ್ಪ್ರೇರಣೆ ಅಥವಾ ಏನೋ ಬೇಕು ಅಂತಲೇ ಇಂಟೆನ್ಷನಲ್ಲಿ ಡೆಲಿಬರೇಟ್ಲಿ ಟು ಹಾರ್ಮ್, ಟು ಡಿಗ್ರೇಡ್, ಟು ಡಿಫೇಮ್ ದ ಪರ್ಸನ್, ಅಥವಾ ಅತನಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಈ ಒಂದು ಏನೋ ಆರೋಪಗಳನ್ನು ಅಥವಾ ಈ ಒಂದು ಕುಕೃತ್ಯದಲ್ಲಿ ಆತನನ್ನು ಸಿಲುಕಾಕ್ಸಿದಾರ ಅಥವಾ ಏನು ಎಂಬುದನ್ನು ತುಂಬ ಸೂಕ್ಷ್ಮವಾಗಿ ಅರಿತಿರಬೇಕಾಗುತ್ತದೆ. ಮತ್ತು ಆರಿಜಿನ್ ಆಫ್ ದಿ ಕ್ರೈಮ್ ಅರೈಸನ್, ಯಾವ ಒಂದು ಮೂಲದಿಂದ, ಮೂಲದಲ್ಲಿ ಈ ಒಂದು ಕೃತ್ಯ ಅಂದರೆ ಇದು ಘಟಿಸಿದೆ, ನಡೆದಿದೆ ಎಂಬುದನ್ನು ಕೂಡ ನೋಡಬೇಕಾಗುತ್ತೆ. ಅಂದರೆ ನೋಡಿ, ಉದಾಹರಣೆಗೆ ರಾತ್ರಿ ಹೊತ್ತು ಕ್ರೈಮ್ ಮಾಡೋದು ಏನಂದರೆ ಜನರಿಗೆ ಅವರು ಇರು ಯಾರು ಇರೋದಿಲ್ಲ, ಸಾಕ್ಷ್ಯಾಧಾರಗಳಿರೋದಿಲ್ಲ, ಮತ್ತು ಸಿಗೋದಿಲ್ಲ, ಮತ್ತು ಜನಗಳು ಇರೋದಿಲ್ಲ. ಸೊ ಆ ರೀತಿಯಾದಂತಹ ಸಂದರ್ಭಗಳಲ್ಲಿ ಕುಕೃತ್ಯ ಮಾಡಿಬಿಡ್ಬೋದು ಅಂತ ಹೇಳಿ ರಾತ್ರಿ ಹೊತ್ತು ಮಾಡ್ತಕ್ಕಂತಹ ಪ್ರಮಾಣ, ಪ್ರಭಾವ, ಪ್ರಖರತೆ ಮತ್ತು ಪರಿಣತೆ, ಅವರ ಧೈರ್ಯನೇ ಬೇರೆ. ಆದರೆ ಮಠ ಮಠ ಮಧ್ಯಾಹ್ನ ಜನಗಳು ಜಂಗುಳಿ ಇರ್ತಕ್ಕಂತಹ ಸ್ಥಳಗಳಲ್ಲಿ ಬಂದು ಏಕಾಏಕಿ ಬಂದು ಏನೋ ಕೊಲೆ ಮಾಡಿ ಬರ್ಬರವಾಗಿ ಕೃತ್ಯವನ್ನು ಎಸಗಿಸಿ ಮರ್ಡರ್ ಮಾಡಿ ಹೋಗ್ತಕ್ಕಂಥ ಕೆಲವು ಪ್ರಕರಣಗಳಿರುತ್ತೆ. ಅಲ್ಲಿ ಅವರಿಗೆ ಕಾನೂನಿನ ಮೇಲೆ ಭಯವೆಂಬುದು ಇರೋದಿಲ್ಲ, ಏನೋ ಕಾನೂನನ್ನು ಕೇರ್ ಮಾಡೋದಿಲ್ಲ. ಅಲ್ಲಿ ಅವರು ತುಂಬ ವಿಕೃತರಾಗಿರ್ತಾರೆ, ಅವರ ಮನಸ್ಸು ವಿಕೃತವಾಗಿರುತ್ತೆ, ಅವರಿಗೆ ಕಾನೂನನ್ನು ಭಯ ಇಲ್ಲ ಅಥವಾ ಇನ್ನೇನೋ ಸಪೋರ್ಟ್ ಇರುತ್ತೆ ಈ ಎಲ್ಲದನ್ನು. ಮತ್ತು ಇಂಥವರನ್ನು ಬಿಟ್ಟಾಗ ಅವರು ಕಾನೂನಿಗೆ ಏನು ಘಾತಕರಾಗ್ತಾರೆ ಮತ್ತು ಸಮಾಜಕ್ಕೆ ಘಾತಕ ಶಕ್ತಿಗಳಾಗಿ ಬೆಳೀತಾರೆ, ಏನು ವಿಧ್ವಂಸಕರಾಗ್ತಾರೆ ಎಂಬುವಂತಹ ಒಂದು ಅಂಶಗಳನ್ನು ಕೂಡ ಪರಿಗಣನೆಗೆ ತಗೊಳ್ಬೇಕಾಗುತ್ತೆ. ಆದ್ದರಿಂದ ಈ ಎಲ್ಲ ಅಂಶಗಳನ್ನು ಕೂಡ ಪರಿಗಣಿಸಿ ನಾವು ಬೇಲ್ ಮ್ಯಾಟರ್ನ ಡೀಲ್ ಮಾಡಬೇಕಾಗುತ್ತೆ. ಅಂದರೆ ಎಲಿಗೇಷನ್ಸು ತಪ್ಪಾಗಿದೆ ಎಂಬುದನ್ನು ನಾವು ಪ್ರೂವ್ ಮಾಡಬೇಕಾಗುತ್ತೆ. ಹೇಗೆ ಇದು ಎಲಿಗೇಷನ್ ತಪ್ಪಿದೆ, ಯಾಕೆ ಇದು ಸರಿಯಿಲ್ಲ, ಯಾಕೆ ಇದು ಈ ಒಂದು ಏನೋ ಆರೋಪಕ್ಕೆ ಸರಿ ಹೊಂದುತ್ತಾ ಇಲ್ಲ, ಮತ್ತು ಇದರ ಪರಿಶುದ್ಧತೆ ಇಲ್ಲ, ಇದರ ಹಿನ್ನೆಲೆ ಹೀಗಿದೆ ಎಂಬುದನ್ನು ಪ್ರೂವ್ ಮಾಡಬೇಕಾಗತ್ತೆ. ನಂತರ ಪಾಸಿಬಿಲಿಟಿ, ಚಾನ್ಸಸ್ಗಳು ಏನಿದೆ, ಕೊಡಲಿಲ್ಲ ಬೇಲು ಅಂತಂದರೆ ಏನು ಅನ್ನೋದನ್ನು ಹೇಳಬೇಕಾಗತ್ತೆ. ಮತ್ತು ಅವರ ಡಿಪೆಂಡೆನ್ಸಿ ಏನಿದೆ, ಅವ್ರಿಗೆ ಎಷ್ಟು ಜನ ಡಿಪೆಂಡೆಂಟ್ಗಳಾಗಿದ್ದಾರೆ, ಅವರ ಲೈವ್ಲಿಹುಡ್ ಏನಿದೆ, ಆ ಫ್ಯಾಮಿಲಿಗೆ ಈಗ ಒಬ್ಬ ವ್ಯಕ್ತಿ ಇನ್ನೋ ಒಂದು ಕುಟುಂಬಕ್ಕೆ ಆಧಾರ ಆಗಿರ್ತಾನೆ, ಆತನನ್ನು ಒಳಗಡೆ ಕೂರಿಸಿಬಿಟ್ರೆ ನಾಳೆ ಆ ಫ್ಯಾಮಿಲಿಗೆ ಎಷ್ಟು ತೊಂದರೆ ಆಗುತ್ತೆ ಎಂಬುದನ್ನು ನೋಡಬೇಕಾಗತ್ತೆ. ಡಿಪೆಂಡೆನ್ಸಿಗೆ ಏನೇನು ತೊಂದರೆ ಆಗುತ್ತೆ ಅನ್ನೋದು ನೋಡಬೇಕಾಗತ್ತೆ, ಅಥವಾ ಆ ವ್ಯಕ್ತಿಯ ಒಂದು ಆರೋಗ್ಯದ ಸ್ಥಿತಿ ಹಿನ್ನೆಲೆಗಳನ್ನು ನೋಡಬೇಕಾಗತ್ತೆ, ಮತ್ತು ಆತನ ಬ್ಯಾಕ್ಗ್ರೌಂಡನ್ನು ನೋಡಬೇಕಾಗತ್ತೆ. ಸೊ ಇದು ಎಲ್ಲವನ್ನೂ ಕೂಡ ಬಿಡಿಸಿ ಎಳೆ ಎಳೆಯಾಗಿ ನಾವು ಹೇಳಿ ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಬೇಕಾಗತ್ತೆ. ಸೊ ಆದ್ದರಿಂದ ನಾನಿಲ್ಲಿ ಹೇಳೋದು ಇಷ್ಟೇ, ಯಾವಾಗ ಇದು ಅಬೌಟ್ 3 ಇಯರ್ಸ್ ಪನಿಷ್ಮೆಂಟ್ ಇರುವಂತಹ ಒಂದು ಸಂದರ್ಭಗಳಲ್ಲಿ ತುಂಬ ತಾಳ್ಮೆ ಮುಖ್ಯ. ಏನೋ ವಕೀಲರು ಬಹಳಷ್ಟು ಅಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ, ಮತ್ತು ಏನೋ ಅದನ್ನು ಸೂಕ್ತ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಮಂಡಿಸಬೇಕಾಗುತ್ತೆ. ಅನಗತ್ಯ ಕಿರುಚಾಟ ಅರಚಾಟಗಳು ಅವಶ್ಯಕತೆ ಇಲ್ಲ. ಏನೋ ಪಾಯಿಂಟ್ ಟು ದ ಲಾ ಅಂತ ನಾವೇನು ಹೇಳ್ತೀವಿ, ಕಮ್ ಟು ದ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಹಾಗೆ ಏನು ಕಾನೂನು ಹೇಳುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಎಲ್ಲ ಹಿನ್ನೆಲೆಗಳ ಒಂದು ಬ್ಯಾಕ್ಗ್ರೌಂಡಲ್ಲಿ ನಾವು ನಮ್ಮ ವಾದವನ್ನು ಮಂಡಿಸಿದಾಗ ಅಥವಾ ನಾವು ಕೋರ್ಟಿಗೆ ಕನ್ವಿನ್ಸನ್ನು ಮಾಡಬಹುದಾಗಿದೆ. ಸೊ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಕೆಲವೊಮ್ಮೆ ಸಾಕಷ್ಟು ಅಂಶಗಳು ಕೋರ್ಟು ಕೂಡ ಗಮನದಲ್ಲಿ ಇಟ್ಟುಕೊಂಡು ಅವರು ತೀರ್ಮಾನವನ್ನು ಕೊಡ್ತಾರೆ. ಆದ್ದರಿಂದ ಏನೋ ಎಲ್ಲ ಟೈಮಲ್ಲೂ ಸಕ್ಸಸ್ ಆಗ್ತಾರೆ, ಇವ್ರು ತಗೊಂಡ್ರೆ ಆಗೇ ಬಿಡುತ್ತೆ ಅನ್ನೋದೆಲ್ಲ ಏನಿಲ್ಲ. ಎಂತೆಂಥ ಒಂದು ಕೇಸ್ಗಳಲ್ಲೂ ಕೂಡ ಏನೋ 50-50% ಇರುತ್ತೆ. ಉದಾಹರಣೆಗೆ ಪ್ರಖ್ಯಾತ ವಕೀಲರುಗಳು ಕೇಸ್ಗಳನ್ನು ನಡೆಸಿದರೆ ಆ ಹಿಸ್ಟ್ರಿಗಳನ್ನ ತೆಗೆದು ನೋಡಿದ್ರೆ 50-50% ಅಲ್ಲ, 60-40% ಇರುತ್ತೆ. ಕೆಲವೊಮ್ಮೆ 70% ಫೇಲ್ಯೂರು, ಬಟ್ ದೇ ಆರ್ ರೆಪ್ರೆಸೆಂಟೆಡ್ ಸೆಲೆಬ್ರಿಟೀಸ್, ಆದ್ದರಿಂದ ಅವರು ಸೆಲೆಬ್ರಿಟಿ ಲಾಯರ್ಗಳಾಗ್ಬಿಟ್ಟಿರ್ತಾರೆ, ಮತ್ತು ಅದರಲ್ಲಿ ಫೇಲ್ಯೂರೇ ಜಾಸ್ತಿ ಇರುತ್ತೆ. ಹಾಗಂತ ಅವರು ಪಾಪ್ಯುಲರ್ ಲಾಯರು ಅಂತ ಅಲ್ಲ ಅದು. ಅಂದರೆ ಕೆಲವೊಮ್ಮೆ ಒಂದು ಮಾತು ಉಂಟು, ಎವಿಡೆನ್ಸ್ ಕೆನಾಟ್ ಬಿ ಕ್ರಿಯೇಟೆಡ್, ಇಟ್ ಕ್ಯಾನ್ ಬಿ ಕಲೆಕ್ಟೆಡ್ ಅಂತ ಹೇಳಿ.
ಅಂದರೆ ಸಾಕ್ಷ್ಯಗಳನ್ನು ಸಂಗ್ರಹಿಸಬಹುದೇ ಹೊರತು ಇನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸೃಷ್ಟಿ ಮಾಡಿದ್ದೆ ಆದಲ್ಲಿ, ಅದನ್ನು ನುರಿತ ವಕೀಲರಾಗಿದ್ದೆ ಆದಲ್ಲಿ ಖಂಡಿತ ಅದನ್ನು ಟ್ಯಾಕಲ್ ಮಾಡೇ ಮಾಡ್ತಾರೆ. ಅದು ಫೋರ್ಜ್ಡು ಅಥವಾ ಫ್ಯಾಬ್ರಿಕೇಟೆಡಾ, ಅದು ಏನು ಅನ್ನೋದನ್ನು ಅವರು ಏನೋ ನುರಿತ ವಕೀಲರುಗಳು ಎಕ್ಸ್ಪರ್ಟ್ ಪೀಪಲ್ಸ್ ಅಡ್ವೊಕೇಟ್ಸ್ ಡೆಫಿನೆಟ್ಲಿ ವಿಲ್ ಟ್ಯಾಕಲ್, ದೇ ನೋ ಹೌ ಟು ಟ್ಯಾಕಲ್ ದ್ಯಾಟ್. ಸೊ ಅದರಿಂದ ಈ ಎಲ್ಲ ಅಂಶಗಳು ಇರುತ್ತೆ. ಸಾಕ್ಷ್ಯಾಧಾರಗಳು ಕೂಡ ಏನೋ ಕೆಲವೊಮ್ಮೆ ವ್ಯಕ್ತಿಗೆ ವಿರುದ್ಧವಾಗೇ ಇರೋದ್ರಿಂದ ಸೊ ಈ ಎಲ್ಲ ಅಂಶಗಳನ್ನು ಗಣನೆಗೆ ತಗೊಳ್ಬೇಕಾಗತ್ತೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ವಿಚಾರಗಳು ಅಂದರೆ 437 ಗಂಭೀರವಾದಂತಹ ಪ್ರಕರಣಗಳಾಗಿರುತ್ತೆ. ಅಲ್ಲಿ ಯಾವ ಒಂದು ಮುನ್ನೆಚ್ಚರಿಕೆಗಳನ್ನ ತಗೊಂಡು ನಡೆಸಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳಿದ್ದೇನೆ. ಮತ್ತಿನ್ನೇನಪ್ಪ ಅಂತ ಹೇಳಿದ್ರೆ ನೋಡಿ, ಕೆಲವೊಮ್ಮೆ ಸಣ್ಣ ಸಣ್ಣ ಪುಟ್ಟ ಏನೋ ತಪ್ಪುಗಳು ಆಗಿರುತ್ತೆ. ಆದರೆ ಕೆಲವೊಮ್ಮೆ ನಾನು ಕೇಳಿದ್ದೇನೆ ಈ ರೀತಿಯಾಗಿ ಗಂಭೀರವಾದಂತಹ ಸೆಕ್ಷನ್ಗಳನ್ನು ಹಾಕಿಬಿಡೋದು, ಅವ್ರಗಳಿಗೆ ತೊಂದರೆ ಆಗಲಿ ಅಂತ ಹಾಕಿಬಿಡೋದು, ನಂತರ ಅವರನ್ನು ಬಿಡಿಸ್ಕೊಳ್ತೀನಿ ಅಂತ ಹೇಳಿ ಮತ್ತೆ ಅದಕ್ಕಿನ್ನೇನೋ ಒಂದು ಕೇಳೋದು, ಈ ರೀತಿಯಾದಂಥದ್ದೆಲ್ಲ ನಡೀತಾ ಇದೆ. ಸೊ ಆದ್ದರಿಂದ ಎಲ್ಲ ಪೊಲೀಸ್ನವ್ರು ಹಾಗೆ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಕೆಲವು ಪೊಲೀಸ್ನವರು ಈ ರೀತಿಯಾಗಿ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಪೊಲೀಸ್ನವರು ಉನ್ನತ ಅಧಿಕಾರಿಗಳು ಅದನ್ನು ಏನೋ ರಿಮೂವ್ ಕೂಡ ಮಾಡಿಸಿದ್ದಾರೆ ಅಂತ ಸೆಕ್ಷನ್ಗಳನ್ನು, ಇರ್ರೆಲೆವೆಂಟ್ ಸೆಕ್ಷನ್ಗಳನ್ನು. ಎಫಿಷಿಯೆಂಟ್ ವರ್ಕ್ ಏನೋ ಆಫೀಸರ್ಸ್ಗಳು ಇರ್ತಾರೆ, ಭ್ರಷ್ಟರು ಇರ್ತಾರೆ. ಸೊ ಕೆಲವೊಮ್ಮೆ ಏನೋ ಗಂಭೀರವಾಗಲಿ, ಇದು ಕೇಸು ಸೀರಿಯಸ್ ಆಗಲಿ, ನಿನ್ನನ್ನು ಒಳಗಡೆನೆ ಬರಬಾರ್ದು, ಹಂಗೆ ಮಾಡ್ತೀನಿ, ನಿನಗೆ ಹೆಂಗೆ ಲಾಕ್ ಮಾಡ್ತೀನಿ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ನಿಂಗೆ ಬೇಲ್ ಸಿಗಬಾರ್ದು, ಹಂಗೆ ಲಾಕ್ ಮಾಡ್ತೀನಿ, ಈ ರೀತಿಯಾದಂಥದ್ದೆಲ್ಲ ಥ್ರೆಟನ್ಗಳು ನಡೆಯುತ್ತೆ. ಸೊ ಇದು ಯಾವುದಕ್ಕೂ ಜಗ್ಗಬೇಡಿ, ಕುಗ್ಗಬೇಡಿ, ಹೆದರ್ಕೋಬೇಡಿ. ತಪ್ಪು ಮಾಡಿದರೆ ಓಕೆ, ತಪ್ಪು ಮಾಡದೆ ಹೋದರೆ ಏನೋ ತಲೆ ತಗ್ಸ್ಲಿಕ್ಕೆ ಹೋಗಬೇಡಿ, ಹೆದರ್ಕೋಬೇಡಿ. ಏನೋ ನುರಿತ ವಕೀಲರನ್ನ ಭೇಟಿ ಮಾಡಿ, ನಿಮ್ಗೇನಾರು ಸಮಸ್ಯೆ ಇದ್ರೆ ನನ್ನನ್ನು ಬಂದು ಭೇಟಿ ಮಾಡಿ, ಖಂಡಿತ ಕೈಲಾದಂತಹ ಪ್ರಯತ್ನವನ್ನು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಷ್ಟನ್ನು ಖಂಡಿತ ಮಾಡೇ ಮಾಡ್ತೇನೆ, ನಿಮಗೆ ನ್ಯಾಯವನ್ನು ಒದಗಿಸ್ಕೊಡ್ತೇನೆ ಅಂತ ಹೇಳ್ತಾ ನಾನು ಇವತ್ತಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.